ಶಿವಮೊಗ್ಗ ನಗರದ ಹೊರವಲಯ ಸೋಮಿನಕೊಪ್ಪ ಕೆಎಚ್‌ಪಿ ಪ್ರೆಸ್ ಕಾಲೋನಿಯಲ್ಲಿ ಶನಿವಾರ ಸಂಜೆ ವಿನೋಬನಗರ ಪೊಲೀಸ್ ಠಾಣೆಯಿಂದ ಜನಸಂಪರ್ಕ ಸಭೆ ಆಯೋಜಿಸಲಾಗಿತ್ತು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಎನ್ ಮಂಜುನಾಥ್ ಅವರು ಅಪರಾಧ ಚಟುವಟಿಕೆ ಸೈಬರ್ ವಂಚನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ವಿನೋಬನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ರಾಘವೇಂದ್ರ ಎಸ್ಕೆ ಯಾರಿಗೋ ಒಬ್ಬರಿಗೆ ಅವಲಂಬಿತರಾಗಬೇಕು ಯಾರಿಗೋ ಬಿಡಪ್ಪ ಎಲ್ಲಿ ಹೋಗೋಣ ಅಲ್ಲಿಗೆ ಯಾಕೆ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಅಂತ ಅಲ್ಲೇ ಸುಮ್ಮನೆ ಆಗ್ಬಿಡ್ತೀರಿ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಬೀಟ್ ಮೀಟಿಂಗ್ ಅಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದ್ದೀವಿ ಈ ಏರಿಯಾದಲ್ಲಿ ಇರತಕ್ಕಂತವರು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತಾ ಇದ್ದೀವಿ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫಸ್ಟ್ ನಿಮ್ಮ ಬೀಟ್ ಕಾನ್ಸ್ಟೇಬಲ್ ಇವರು ಬೀಟ್ ಸಿಬ್ಬಂದಿ ಭರತ್ ಅಂತ ಇವರೇ ಇವರು ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದರೆ ನೀವು ಏನಾರ ಸಮಸ್ಯೆಗಳನ್ನ ಮತ್ತೆ ಇನ್ನೊಂದು ಏನಾರ ತೊಂದರೆಗಳಾದ್ರೆ ಅಕಸ್ಮಾತ್ ಯಾರಾದರೂ ಅಪರಿಚಿತರು ಬಂದ್ರೆ ಆಮೇಲೆ ಯಾವದರ ಕಳ್ಳತನ ಮತ್ತೊಂದು ಮಗದೊಂದು ಏನೇ ಒಂದು ಆದರೂ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ಅವರಿಗೆ ಆಗಲ್ಲ ಯಾರು ತೊಂದರೆ ಆಗಿರ್ತದೆ ಹೇಳ್ಕೊಳ್ಳಕ ಆಗಲ್ಲ ಅಂತ ಸಂದರ್ಭದಲ್ಲಿ ಅವರತ್ರ ಹಂಚಿಕೊಂಡ್ರೆ ನೀವು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರನ್ನ ಕಳಿಸಿ ಅದೇನು ಸಂದು ವೆಹಿಕಲ್ ಬಂದಿದೆ ಜೀಪ್ ಅದು ನೀವು ಇಲ್ಲೇ ಅಂತಲ್ಲ ಕರ್ನಾಟಕ ಅಂತಲ್ಲ ಎಲ್ಲೇ ಹೋದ್ರೂ ಕೂಡ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲೇ ನೀವು ಯಾವುದೇ ಮೂಲೆಗೆ ಹೋದ್ರೂ ಕೂಡ ಆ IRSS 112 ಅಂತ 112 ಅಂತ ಒತ್ತಿಬಿಟ್ಟು ಅದರ 8 ಅನ್ನು ಒತ್ತಿಬಿಟ್ರೆ ತಕ್ಷಣ ನಿಮಗೆ ನೀವು ಎಲ್ಲಿರ್ತೀರಾ ಆ ಸ್ಥಳದ ಹೆಸರು ಮತ್ತೆ ಲೊಕೇಶನ್ ಹೇಳಿಬಿಟ್ರೆ ಅಲ್ಲಿಗೆ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಸಹಾಯನ ಮಾಡ್ತಾರೆ ನಿಮಗೆ ಈಗ ಎಲ್ಲ ಊರ್ ಕಡೆ ಹೋಗ್ತಿರ್ತೀರಿ ಹೆಣ್ಮಕ್ಳು ಇಲ್ಲ ಎಲ್ಲೋ ಬೇರೆ ಕಡೆ ಬರ್ತಾ ಇರ್ತೀರಿ ಒಬ್ಬೊಬ್ಬರೇ ಇರ್ತೀರಿ ಏನೋ ಯಾರೋ ಅಟ್ಯಾಕ್ ಮಾಡಿದ್ರು ಇಲ್ಲ ಯಾರೋ ತೊಂದರೆ ಕೊಟ್ಟರು ಮತ್ತೊಂದು ಏನೇ ಮಾಡಿದ್ರು ಕೂಡ ನಿಮ್ಗೆ ಆ ಸಂದರ್ಭದಲ್ಲಿ ಯಾರು ಸಹಾಯಕ್ಕಿಲ್ಲಲ್ಲಪ್ಪ ಅಂತ ನೀವು ಒದ್ದಾಡ್ತಿರ್ತೀರಿ ಅವಾಗ ಏನಿಲ್ಲ ಮೊಬೈಲಲ್ಲಿ 112 8 ಅನ್ನು ಒತ್ತುಬಿಟ್ರೆ ನಿಮ್ ಎಲ್ಲಿದ್ದೀರಿ ನಿಮ್ಮ ಅಡ್ರೆಸ್ಸು ವಿಳಾಸ ಎಲ್ಲ ಹೇಳ್ಬಿಟ್ರೆ ನೀವಿರೋ ಸ್ಥಳಕ್ಕೆ ವಾಹನ ಬರ್ತದೆ ವಾಹನ ಬರ್ತದೆ ನಿಮ್ಮ ರಕ್ಷಣೆ ಮಾಡ್ತಾರೆ ನಿಮಗೆ ಏನು ಸಹಾಯ ಬೇಕೋ ಅದನ್ನ ಮಾಡ್ತಾರೋ ನೆನ್ಪಿಟ್ಕೊಳ್ಳಿ 112 ಅಂತ IRSS ಅಂತದ್ದು ನೆನ್ಪಿಟ್ಕೊಳ್ಳಿ ಅದೇ ರೀತಿ ಇತ್ತೀಚೆಗೆ ಏನಾಗ್ತಾ ಇದೆ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ ಆನ್ಲೈನ್ ಫ್ರಾಡ್ ಅಂತಂದ್ರೆ ಮೊಬೈಲ್ ಅದು ಇದು ಏನೋ ಬಟ್ಟೆ ಬೇರೆ ಬಟ್ಟೆನ ಇದ್ ಮಾಡ್ತಾ ಇರ್ತೀರಿ ಇಲ್ಲ ಯಾವುದೋ ವೆಹಿಕಲ್ಗಳು ತಗೋಬೇಕು ಅಂತಿರ್ತೀರಿ ಆ ವೆಹಿಕಲ್ಲಿಗೆ ದುಡ್ಡು ಹಾಕಿ ಅಂತಾರೆ ಆಮೇಲೆ ನೀವು ಯಾವುದೋ ಒಂದು ಲಿಂಕ್ ಕೊಡ್ತಾರೆ ಆ ಲಿಂಕ್ ಕೊಟ್ಟಾಗ ಏನಾಗುತ್ತೆ ನೀವು ಒತ್ಬಿಡ್ತೀರಿ ಇಲ್ಲ ಅಂದ್ರೆ ಅವ್ರು ದುಡ್ಡು ಹಾಕ್ಸ್ಕೊಂತಾನೇ ಇರ್ತಾರೆ ಇನ್ನು 10,000 ಹಾಕಿ 5,000 ಹಾಕಿ 15,000 ಹಾಕಿ ಅಂತ ಹಿಂಗೆ ಹಾಕ್ಸ್ಕೊಳ್ತಾನೇ ಇರ್ತಾರೆ ಹಾಕ್ಸ್ಕೊಂಡಾಗ ಕೊನೆಗೆ ಲ್ಯಾಂಡಿಂಗ್ ಸ್ಟೇಜಿಗೆ ಅವ್ರದ್ದು ವೆಬ್ಬೇ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ ದುಡ್ಡು ಹೋಗ್ಬಿಡುತ್ತೆ ದುಡ್ಡು ಹೋದಾಗ ಏನ್ ಮಾಡ್ತೀರಿ 1930 ಅಂತ ಹೇಳಿ 1 hour ಒಳಗಡೆ ನೀವು ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಆ ಸೈಬರ್ ಕ್ರೈಮ್ ನಲ್ಲಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ದು ಹಣ ಎಲ್ಲೋ ಒಂದ್ ಕಡೆ ಹೋಲ್ಡ್ ಆಗುತ್ತೆ ಹೋಲ್ಡ್ ಆದ್ಮೇಲೆ ನೀವು ಬಂದು ಆ ಕಾಪಿ ತಗೊಂಡು ಇಲ್ಲೊಂದು ನಮ್ಮ ಹತ್ರ ಕೇಸ್ ಕೊಟ್ರೆ ನಿಮಗೆ ಮತ್ತೆ ಹಣ ವಾಪಸ್ ಬರುತ್ತೆ ಅದೇ ರೀತಿ ಇದು ಯಾವುದೋ ಅಲ್ಲಿ ಬಂಗಾರ ಸಿಕ್ತು ಇಲ್ಲಿ ಬಂಗಾರ ಸಿಕ್ತು ನಮ್ಮ ಹತ್ರ ಇದೆ ನೋಡಿ ಒರಿಜಿನಲ್ಲು ನಿಮ್ಮ ಮಕ್ಕಳು ಮದುವೆಗೆ ಬೇಕಾದ್ರೆ ತಗೊಳ್ಳಿ ನಾ ಪಾಯ ತೆಗಿಬೇಕಾದ್ರೆ ಸಿಕ್ತು ಮತ್ತೆ ಇದು ಇದನ್ನ ತೆಗಿಬೇಕಾದ್ರೆ ಸಿಕ್ತು ಅಂತ ಹೇಳ್ತಾರೆ ಮೋಸ ಮಾಡ್ತಾರೆ ಎರಡನ್ನ ಒರಿಜಿನಲ್ ಕೊಡ್ತಾರೆ ಎರಡು ಒರಿಜಿನಲ್ ಕೊಟ್ಟು ಆಮೇಲೆ ಉಳಿದಿದ್ದು ನಾವು ತಂದು ಕೊಡ್ತೀವ್ರಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡಿಗೇನೋ ಮಾತಾಡ್ಕೊಂಡು ಹೋಗ್ತಾರೆ ಹೋದಾಗ ಏನಾಗುತ್ತೆ ಅಂದ್ರೆ ನೀವು ನಂಬಿಡ್ತೀರಿ ಅಯ್ಯೋ ಇಷ್ಟು ಚೀಪಾಗಿ ಸಿಗ್ತಾ ಐತಲ್ಲ ಬಂಗಾರ ಅಂತ ಹೇಳಿ ನಂಬಿಡ್ತೀರಿ ನಂಬಿದ ಕೂಡ ನಂಬಿ ಅವ್ರಿಗೆ ತೆಗಿಬೇಡ್ರಿ ಅಂತ ಮುಚ್ಚಿಟ್ಟು ಕೊಟ್ಟೋಗ್ಬಿಡ್ತಾರೆ ಅದು ಡೂಪ್ಲಿಕೇಟ್ ಆಗಿರ್ತದೆ ಆಮೇಲೆ ದುಡ್ಡು ಕೊಟ್ಟಾಗ ನೀವು ಒದ್ದಾಡ್ತೀರಿ ಆ ರೀತಿ ಇದು ಮೋಸಕ್ಕೆ ನೀವು ಹೋಗ್ಬೇಡಿ ಯಾರೇ ಬಂದರು ನಿಮ್ಮ ಅಕ್ಕಪಕ್ಕಕ್ಕೆ ಯಾರೇ ಬಂದು ಯಾವುದೇ ವಿಳಾಸ ಕೇಳೋಕ್ಕೆ ಅದು ಹತ್ರ ಬಂದ್ರೂ ನೀವು ಹತ್ರಕ್ಕೆ ಹೋಗ್ಬೇಡಿ ಹತ್ರ ಬಂದರೂ ಏಯ್ ದೂರ ಇರಪ್ಪ ಅಂತ ಹೇಳಿ ದೂರ ಇರಿ ಅಂತ ಆದಷ್ಟು ಅವ್ರನ್ನ ದೂರ ಇರಕ್ಕೆ ಹೇಳಬೇಕು ಇಲ್ಲ ಚೈನ್ ಸ್ನ್ಯಾಚಿಂಗ್ ಮಾಡಿಬಿಡ್ತಾರೆ ಆಮೇಲೆ ಗಾಂಜಾ ಏನಾದ್ರೂ ಈ ಕಡೆ ಏನಾರ ಇದೆಯಾ ಗಾಂಜಾದ ಬಗ್ಗೆ ಏನಾರ ಇದೆಯಾ ಇಲ್ಲಿ ಈ ಏರಿಯಾದ ಹೇಳ್ರ ಏನಾರ ಸಮಸ್ಯೆಗಳಿದ್ರೆ ಹೇಳಿ ಯಾರೆಲ್ಲ ವಾಕ್ ಮಾಡ್ತಾರಲ್ಲ ಒಂಬತ್ತುವರೆ ಡ್ರೈವ್ ಮಾಡ್ಕೊಂಡ್ಬಂದ್ರೆ
ಬರ್ತದೆ. ಏನೇ ತೊಂದರೆ ಆದ್ರೂ 112